ಪರಿಹಾರ ಪ್ರಜಾಪ್ರಭುತ್ವ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಫಿಕ್ಸ್ ಆಗಿದ್ಯಾ ಮೊದಲ ಚುನಾವಣೆ ವಿಜಯೇಂದ್ರಗೆ ಅಷ್ಟೊಂದು ಸುಲಭನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಇದೇನಂದ್ರೆ ಹಿಂಗೆ ಅಂದ್ರೆ ಫಸ್ಟ್ ಬೈ ಎಲೆಕ್ಷನ್ ಎಷ್ಟೇ ಮಾಸ್ಟರ್ ಮೈಂಡ್ ಆಗಿ ಮಾಡಿರ್ಬೋದು ಅದೇ ಅಭ್ಯರ್ಥಿಯಾಗಿ ತುಂಬಾ ಈಸಿಯಾಗಿ ಆಗಿರ್ತಾರೆ ಯಡಿಯೂರಪ್ಪನವ್ರಿಗೆ ತೀವ್ರ ಪೈಪೋಟಿನ ಕಾಂಗ್ರೆಸ್ ಕೊಟ್ಟಿತ್ತು ಇಲ್ಲ ಹೌದು ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಸೀರಿಯಸ್ ಆಗಿ ತಗೊಳ್ಳದೆ ಬಿಟ್ಬಿಟ್ಟಿತ್ತು ನಿಜ ಬಟ್ ಇಲ್ಲೇನು ಅಂತಂದ್ರೆ ಟಿಕೆಟ್ ನ ಮಾಲ್ತೇಶ್ ಬದಲಾಗಿ ನಾಗರಾಜ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಒಳ್ಳೆ ಫೈಟ್ ಆಗೋದು ಫಿಕ್ಸ್ ಆಗ್ಬಿಟ್ಟವ್ರೆ ಬಿಜೆಪಿ ಆರೋಪ ಕೂಡ ಕೇಳ ಬಂದಿತ್ತು ಈಗ ಅವ್ರಿಬ್ರು ಒಂದಾಗಿದ್ದಾರೆ ಈಗ ಗೆಲ್ಬೇಕಲ್ಲ ಮಾಲ್ತೇಶ್ ಪ್ಲಸ್ ನಾಗರಾಜ್ ಇಬ್ಬರು ಸೇರಿ ವಿಜಯಂದ್ರ ಅವರನ್ನ ಸೋಲ್ಸ್ಬೇಕಲ್ಲ ಆ ಬಂಜಾರದ ಬೇರೆ ಸ್ವಲ್ಪ ಗಣೇಶ್ವರ ಲೆಕ್ಕಾಚರಗಳೆಲ್ಲ ಇದೆ ಆದರೆ ಸಾಧ್ಯ ಇದ್ದಂಗೆ ಕಾಣ್ತಾ ಇಲ್ಲ ವಿಜಯೇಂದ್ರ ಊಟಕ್ಕೆ ಬ್ರೇಕ್ ಹಾಕೋ ಲಕ್ಷಣ ಕಾಣ್ತಾ ಇಲ್ಲ ಹೌದು ಯಡಿಯೂರಪ್ಪ ಅವರಷ್ಟು ಅಂತರದಲ್ಲಿ ಗೆಲ್ಲದಿರಬಹುದು ಆದ್ರೆ ವಿಜಯೇಂದ್ರ ಅವರನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಇದೆ ಶುಭಾರಂಭ ಮಾಡ್ತಾರೆ ಅಂತ ಯಾ ಅದ ವಿಧಾನಸೋದಕ್ಕ ಹೋಗ್ತಾರೆ ಆಗ್ಲಿಲ್ಲ ಯಡಿಯೂರಪ್ಪ ಅರಷ್ಟು ಅಂತರದಲ್ಲಿ ಗೆಲ್ಲದಿರಬಹುದು ಆದ್ರೆ ಸೋಲಕ್ ಚಾನ್ಸೇ ಇಲ್ಲ ಅನ್ನೋ ವಾತಾವರಣ ಇದೆ ಶಿಕ್ಷಕರ ಶಿಕಾರಿ ಪುರವನ್ನ ಯಾರು ಶಿಕಾರಿ ಮಾಡ್ತಾರೆ ನೀವು ಆ ಕ್ಷೇತ್ರದ ವೋಟರ್ಸ್ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ವಿಧಾನಸೌಧಕ್ಕೆ ಹೋಗ್ಬೇಕು ಅಯೋಗ್ಯರ್ಗ ಅವಕಾಶ ಕೊಡಬೇಡಿ ಯೋಗ್ಯರಿಗೆ ಅವಕಾಶ ಕೊಡಿ ಯಾರು ಶಾಸಕರಾಗಿ ಸೇವೆ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಯಾರು ಶಾಸಕರಾಗಿ ಶೋಕಿ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಯೋಗ್ಯರು ವಿಧಾನಸೌಧದಲ್ಲಿ ಇರಲಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ